ಅದೇ ನಮ್ಮ ಸಿನಿಮಾ ನಾವು ಸ್ಟೋರಿ ಬರೀಬೇಕಾದ್ರೆ ಅನೂಪ್ ಮತ್ತು ನಾನು, ಅನೂಪ್ ಅವರ ಐಡಿಯಾ ಇದು, ಕತೆ ಬಸ್ ಮೂಲಕ ಈ ಕತೆ ಹೇಳಿದ್ರೆ ಹೇಗಿರುತ್ತೆ ಅಂತ. ಸೊ ಆ ವಾಯ್ಸ್ ಯಾರು ಅಂತ ನಾವು ಎರಡನೇ ಥಾಟು ಇಲ್ಲದೆ ಇಬ್ಬರು ವಿ ಡಿಸೈಡೆಡ್, ಇಲ್ಲ ಇದು ಪುನೀತ್ ಸರ್ ಕೊಟ್ರೇ ಇದಕ್ಕೆ ಸಿನಿಮಾಗೆ ಒಂಥರ ಕಳೆ ಬರುತ್ತೆ. ಹಾಗೆ ಬಿಕಾಸ್ ಆ ಬಸ್ ವಾಯ್ಸ್ ತುಂಬ ಜೋವಿಯಲ್ ವಾಯ್ಸ್, ತುಂಬ ಎಮೋಷನ್ಸ್ ಇರುತ್ತೆ, ತುಂಬ ವೇರಿಯೇಷನ್ಸ್ ಇರುತ್ತೆ. ಸೊ ನಮಗನ್ಸಿದ್ದು ಅವರು ಹೀಲ್ ಬಿ ದ ಪರ್ಫೆಕ್ಟ್ ವಾಯ್ಸ್ ರಾಜರತ್ನಗೆ ಅಂತ. ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್, ಅವರು ನಮ್ಮ ರಿಕ್ವೆಸ್ಟಿಗೆ ಒಪ್ಪಿಕೊಂಡು ಖುಷಿಯಾಗಿ ನಮಗೆ ಅವ್ರ ಧ್ವನಿನ ಕೊಟ್ಟಿದ್ದು ನಮಗೆ ತುಂಬ ಇಷ್ಟ. ನಮ್ಮ ಸಿನಿಮಾದ ಭಾಗ ಆಗಿತ್ತು, ನಮಗೆ ತುಂಬ ಖುಷಿ ಕೊಡುವಂಥ ವಿಷಯ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ, ಮೇನ್ ಥ್ರೆಡ್ ಒಂದು ರೊಮ್ಯಾಂಟಿಕ್ ಕಾಮಿಡಿ, ಬೇರೆ ಶೇಡ್ಸ್ ಇದೆ, ಟ್ರೇಲರಲ್ಲಿ ಸ್ವಲ್ಪ ರಿವೀಲ್ ಮಾಡಿದ್ವಿ. ಬಟ್ ಇದಕ್ಕಿಂತ ಹೆಚ್ಚು ನಾವು ಹೇಳಿದ್ರೆ ಸಿನಿಮಾ ಕತೆ ಹೇಳ್ದಂಗೆ ಆಗುತ್ತೆ. ಸೊ ಅದನ್ನು ಹೇಳಲ್ಲ. ಬಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬಲ್ಲೆ. ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್ ಈ ಸಿನಿಮಾದಲ್ಲಿ. ನೀವು ರಂಗಿತರಂಗದಲ್ಲಿ ನನ್ನ ಹೇಗೆ ನೋಡಿದ್ರಿ ಅದರ ತದ್ವಿರುದ್ಧ. ರಂಗಿತರಂಗದಲ್ಲಿ ಒಬ್ಬ ಸೀರಿಯಸ್ ಮೆಚೂರ್ ಕ್ಯಾರೆಕ್ಟರ್, ಇದರಲ್ಲಿ ಒಬ್ಬ ಕಾಲೇಜ್ ಸ್ಟೂಡೆಂಟ್ ತರಲೆ ಮಾಡ್ತಾ ಇರ್ತಾನೆ, ಅವಂದೇ ಲೋಕದಲ್ಲಿ ಇರ್ತಾನೆ. ಕನ್ನಡ ಸಿನಿಮಾ ಅಂದರೆ ಕನ್ನಡ ಅಂದರೆ ತುಂಬ ಅಭಿಮಾನ ಅವನಿಗೆ. ಕವನಗಳು ಬರೀತಾ ಇರ್ತಾನೆ, ಅವರ ಕಾಲೇಜ್ ಬ್ಯಾಂಡ್ಗೆ ಲಿರಿಕ್ಸ್ ಬರೀತಾ ಇರ್ತಾನೆ. ಸೊ ಅವನ ರೆಗ್ಯುಲರ್ ಕಾನ್ವರ್ಸೇಷನಲ್ಲಿ ಅವನು ಯಾವುದೋ ಒಂದು ಸಿನಿಮಾದ ಡೈಲಾಗ್ ಹೇಳೋದು, ಹಳೇದು ಯಾವುದೋ ಒಂದು ಸಿನಿಮಾದ ಡೈಲಾಗ್ ಹೇಳೋದು, ಈ ಥರ ಎಲ್ಲ ವಿಷಯಗಳು ನನ್ನ ಕ್ಯಾರೆಕ್ಟರಲ್ಲಿ ಇತ್ತು. ಆ್ಯಂಡ್ ನನಗೆ ಅಭಿ ಕ್ಯಾರೆಕ್ಟರ್ ಪ್ಲೇ ಮಾಡೋದು ತುಂಬ ಖುಷಿ ಕೊಡ್ತು. ತುಂಬ ಇಮೋಷನ್ಸ್ ಇದೆ ಈ ಕ್ಯಾರೆಕ್ಟರಲ್ಲಿ, ನನಗೆ ತುಂಬ ಹತ್ತಿರವಾದಂಥ ಕ್ಯಾರೆಕ್ಟರು. ಇದನ್ನು ನೋಡಿದಾಗ ನೀವು ಖಂಡಿತ ನಿಮಗೂ ಅಷ್ಟೇ ಖುಷಿ ಕೊಡುತ್ತೆ ಅಂತ ನನಗನ್ಸುತ್ತೆ. ಅದು ಐ ಮೀನ್ ನಮ್ಮ ತಂದೆ ಹೊಡೆದಿದ್ದು ಇದೇ ಮೊದಲನೇ ಸಲ ನನಗೆ ಲೈಫಲ್ಲಿ. ಯಾಕಂದರೆ ನಾನು ತುಂಬ ಸ್ಟೂಡಿಯಸ್, ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ಹೊಡೆಯುವಂಥ ಅವಕಾಶ ಕೊಟ್ಟೇ ಇರಲಿಲ್ಲ ನಮ್ಮ ತಂದೆ ತಾಯಿಗೆ. ಅನೂಪ ಸಿಕ್ಕಿದೆ ಚಾನ್ಸು ಅಂತ ಇವನಿಗೆ ಇವತ್ತು ಮಾಡ್ತೀನಿ ಅಂತ ಒಂದು 30-40 ಸಲ ಹೊಡೆಸ್ದೆ. ಚುರುಗೆ ತಮಾಷೆ ಅಂತ ಸ್ಟಾರ್ಟ್ ಆಯಿತು. ನಮ್ಮ ತಂದೆ ಪಾಪ ಮೆತ್ತಗೆ ಹೊಡಿತಾ ಇದ್ರು. ನಾನೇ ಹೇಳಿ ಮೆತ್ತಗೆ ಹೊಡೆದ್ರೆ ಅದು ಹೈ ಸ್ಪೀಡಲ್ಲಿ ಶಾರ್ಟ್ ಇರೋದು, ಎಫೆಕ್ಟ್ ಇರೋಲ್ಲ, ಜೋರಾಗೆ ಕೊಡಿ ಅಂತ. ಆಮೇಲೆ ಎಲ್ಲ ನಗ್ತಾ ಇದ್ದಾರೆ, ಟೇಕ್ ಮೇಲೆ ಟೇಕು, 40 ಟೇಕು. ಸೀರಿಯಸ್ಲಿ ನನಗೆ ತಲೆನೋವು ಬರೋಕ್ಕೆ ಶುರುವಾಯಿತು. ಅನೂಪ್ ಮೇಲೆ ಸಿಟ್ಟು ಬರೋಕ್ಕೆ ಶುರುವಾಯಿತು, ಇವನೇನೋ ಹಳೆ ಏನೋ ಒಂದು ಇನ್ಸಿಡೆಂಟ್ದು ರಿವೆಂಜ್ ತೊಗೋತಾ ಇದ್ದಾನೆ ಅಂತ. ಸೊ ಫಸ್ಟ್ ಟೈಮ್ ನಮ್ಮ ತಂದೆ ನನಗೆ ಹೊಡೆದಿದ್ದು. ಇಲ್ಲ, ಅವರು ನನ್ನ ತಂದೆಯಾಗಿ, ನಮ್ಮ ತಂದೆ ಈ ಸಿನಿಮಾದಲ್ಲಿ ನನ್ನ ತಂದೆಯಾಗಿ ಆ್ಯಕ್ಟ್ ಮಾಡಿದ್ದಾರೆ, ಕೆಲವು ಸೀನ್ಸಲ್ಲಿ ಬರ್ತಾರೆ. ಆರ್ಯ ಅವ್ರ ಜೊತೆ ಕಾಂಬಿನೇಷನ್ ಸೀನ್ಸ್ ಇದೆ. ಆರ್ಯ ಅವರು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ನಮ್ಮ ಸೆಟ್ಟಿಗೆ ಬಂದಾಗ ನಮ್ಮಲ್ಲೇ ಒಬ್ಬರಾಗಿ ತುಂಬ ಹಂಬಲ್ ಆಗಿ, ಹೀ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್. ಈಗ ನಾವು ಯೋಚನೆ ಮಾಡ್ತಾಯಿದ್ವಿ, ಅಷ್ಟು ದೊಡ್ಡ ಸ್ಟಾರು, ನಾವು ವರ್ಕ್ ಮಾಡೋ ಸ್ಟೈಲ್ ನಾವು ಹುಚ್ಚರ ಥರ ವರ್ಕ್ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ 6:30 ಸ್ಟಾರ್ಟ್ ಮಾಡ್ತೀವಿ, ಡೇ ಆ್ಯಂಡ್ ನೈಟ್ ಅಂತ ನೋಡೋಲ್ಲ. ಸೊ ಈ ಸ್ಟೈಲ್ಗೆ ಅವರು ಹೇಗೆ ಮ್ಯಾನೇಜ್ ಮಾಡ್ಬೋದಾ ಅಂತ ಎಲ್ಲ ಯೋಚನೆ ಇತ್ತು. ಬಟ್ ಈ ಸೆಡ್ ನೋ, ಯು ಆರ್ ಡೂಯಿಂಗ್ ಅ ಗುಡ್ ಪ್ರಾಡಕ್ಟ್, ನನ್ನಿಂದ ಅದು ಕೆಡಬಾರ್ದು ಅಂತ ನಮ್ಮ ಜೊತೆನೇ ಇರ್ತಿದ್ರು ಯಾವಾಗಲೂ. ಆ್ಯಂಡ್ ಅವರ ಪ್ರೆಸೆನ್ಸು ಈ ಸಿನಿಮಾನ ಇನ್ನೊಂದು ಲೆವೆಲ್ ಮೇಲೆ ತೊಗೊಂಡೋಯ್ತು ಅಂತ ಅನಿಸುತ್ತೆ. ನಿಮಗೆ ಖಂಡಿತ ಈ ಕ್ಯಾರೆಕ್ಟರ್ ತುಂಬ ಖುಷಿ ಕೊಡುತ್ತೆ, ಒಂದು ಹೊಸ ರೀತಿಯ ಕ್ಯಾರೆಕ್ಟರ್. ಆ್ಯಂಡ್ ಆರ್ಯ ಅವರು ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೂ ತುಂಬ ಖುಷಿ ಕೊಟ್ಟಂಥ ಕ್ಯಾರೆಕ್ಟರ್. ಆ್ಯಂಡ್ ಅವರ ಟೀಮ್ ಅವ್ರಿಗೆ ಹೇಳ್ತಾ ಇತ್ತು ಇಷ್ಟು ಚೆನ್ನಾಗಿ ನಿಮ್ಮನ್ನ ಯಾರೂ ತೋರಿಸಿಲ್ಲ ಅಂತ. ಸೊ ಅದು ಅನೂಪ್ಗೆ ಆ ಕ್ರೆಡಿಟ್ ಕೊಡಬೇಕು. ಥ್ಯಾಂಕ್ ಯು ಸೊ ಮಚ್.